ಶಾಲೆಗಿಲ್ಲ ಶೌಚಾಲಯ, ಮನೆಗೆ ತೆರಳಬೇಕಾದ ಅನಿವಾರ್ಯ. ಕಲಿ ನಲಿ ತರಗತಿಯಲ್ಲಿ ಆಟ ಬೇಡ, ಮೈದಾನವಿಲ್ಲ. ಮುಖ್ಯ ಶಿಕ್ಷಕರ ರಜೆ ಬಗ್ಗೆ ಸಿಆರ್ಪಿಗಿಲ್ಲ ಕರೆಕ್ಟಾದ ಮಾಹಿತಿ. ರುಚಿಯಾಗಿರದ ಬಿಸಿಯೂಟ, ದೀರ್ಘಾವಧಿ ಸಮಸ್ಯೆಗಳ ಕಾಟ. ಹೌದು, ಇದು ಸಿರುಗುಪ್ಪ ತಾಲೂಕಿನ ಗೋಸಬಾಳ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಮಸ್ಯೆಗಳ ಕೂಟ. ಇತ್ತೀಚೆಗೆ ಡಿಜಿಟಲೀಕರಣದೊಂದಿಗೆ ಪ್ರಜ್ವಲಿಸಿತು ಭಾರತ, ಉಜ್ವಲವಾಗಲಿಲ್ಲ ಈ ಬಡ ಮಕ್ಕಳ ಸಾಕ್ಷರತಾ. ಶಾಲೆಗಿಲ್ಲ ಶೌಚಾಲಯ, ಶಾಲೆಗೆಂದೇ ನಿರ್ಮಿಸಿದ್ದ ಶೌಚಾಲಯದ ಜಾಗದಲ್ಲಿ ಅಂಗನವಾಡಿ ಕೇಂದ್ರ ನಿರ್ಮಿಸಿರುವುದರಿಂದ ಕಳೆದ 3 ವರ್ಷಗಳಿಂದ ಶೌಚಕ್ಕೆ ಮಕ್ಕಳು ಮನೆಗೆ ಹೋಗಬೇಕಾದ ದುರ್ಗತಿ ಬಂದು ತಗಿದೆ. ಅಷ್ಟೇ ಅಲ್ಲದೆ ಶಿಕ್ಷಕರಿಗೆ ಬಯಲೇ ಗತಿ. ಇದೊಂದು ಅಮಾನುಷ್ಯ ಸಂಗತಿಯಾಗಿದೆ. ಸೂರಿಲ್ಲದೆ ಸೊರಗಿದ ಶಾಲೆ ಒಂದೆಡೆ ಆದರೆ, ಇದು ದುಸ್ಥಿತಿಯ ಅನಾವರಣಗೊಂಡಂತಾಗಿದೆ. ಶಿಕ್ಷಕರ ಕೊರತೆ ಮಕ್ಕಳ ಭವಿಷ್ಯಕ್ಕೆ ಕೊಕ್ಕೆ ಎಂಬಂತಾಗಿದ್ದು, 1ರಿಂದ 8ನೇ ತರಗತಿಯವರೆಗೂ 265 ಮಕ್ಕಳು. ಮಕ್ಕಳ ದಾಖಲಾತಿ ಇದ್ದರೂ ಅಗತ್ಯ ಶಿಕ್ಷಕರಿಲ್ಲ. ಇದ್ದವರಲ್ಲೇ ಚಕ್ಕರ್ ಹೊಡೆಯುವ ಶಿಕ್ಷಕರಿಂದ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ತೊಂದರೆಯಾಗುತ್ತಿತ್ತು. ಅಷ್ಟೇ ಅಲ್ಲದೆ ಪ್ರತಿಷ್ಠಿತ ಶಾಲೆಗಳಲ್ಲಿ ತಮ್ಮ ಮಕ್ಕಳನ್ನು ಸೇರಿಸುವ ಅಧಿಕಾರಿಗಳು ತಮ್ಮ ಮಕ್ಕಳನ್ನು ಇಂತಹ ಶಾಲೆಯಲ್ಲಿ ಸೇರಿಸಿದಾಗ ಸಮಸ್ಯೆ ತಿಳಿಯುತ್ತದೆ ಎಂಬುದು ಗ್ರಾಮಸ್ಥರ ಆಕ್ರೋಶವಾಗಿದೆ. ಅಷ್ಟಕ್ಕೂ ಈ ಗ್ರಾಮಸ್ಥರ ಆಕ್ರೋಶ ಅಷ್ಟೇ ಅಲ್ಲದೆ ಮಕ್ಕಳ ಭವಿಷ್ಯವನ್ನು ಯಾವ ರೀತಿ ಶಿಕ್ಷಣ ಇಲಾಖೆ ಮುಂದೆ ತನ್ನ ಕಾರ್ಯವೈಖರಿಯಿಂದ ಪ್ರಜ್ವಲಿಸುತ್ತಾ ಅಥವಾ ಇಲ್ವಾ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ನನ್ನ ಹೆಸರು ಮಂಜಮ್ಮ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋಸುಬಾಳು. ನಮ್ಮ ಶಾಲೆಯಲ್ಲಿ ಹಲವಾರು ಕೊರತೆಗಳಿವೆ. ಮೇನಾಗಿ ನಮಗೆ ಶೌಚಾಲಯ ಇಲ್ಲ. ನಾವೆಲ್ಲ ಮನೆಗೆ ಹೋಗಿ ಮುಗಿಸಿಕೊಂಡು ಬರುತ್ತೇವೆ. ಏನಾದರೂ ತೊಂದರೆ ಇದ್ದಾಗ ಹೆಡ್ ಮಾಸ್ಟರನ್ನು ಕೇಳಿದರೆ ತಲೆಗೆ ಹೊಡೆದು ಕಳಿಸುತ್ತಾರೆ. ಎದಕ್ಕೆ ಸಾರ್ ಬಡಿತೀರ ಅಂತ ಕೇಳಿದ್ರೆ ನೀವು ಪ್ರಶ್ನೆ ಮಾಡೋಂಗಿಲ್ಲ ಅಂತ ಬೆದರಿಕೆ ಹಾಕ್ತಾರೆ. ಅಡಿಗೆಯರು ಉಪ್ಪು ಖಾರ ಎಣ್ಣೆ ಎಲ್ಲವನ್ನು ಬಚ್ಚಿಟ್ಕೊಂಡು ಹೋಗ್ತಾರೆ. ನಮಗೆ ಆಹಾರದ ಅಲಭ್ಯತೆಯೂ ಇದೆ. ನಮ್ಮ ಸಾರರು ನಮಗೆ ಇಂಗ್ಲೀಷ್ ಟೀಚರ್ ಕೊರತೆ ಇದೆ. ನಮ್ಮ ಶಾಲೆಗೆ ಪ್ರಾಥಮಿಕ ಶಾಲೆಯಲ್ಲಿ ಸರಿಯಾದ ಶಿಕ್ಷಕರ ವ್ಯವಸ್ಥೆ ಇಲ್ಲ ಹಾಗೂ ಮಕ್ಕಳಿಗೆ ಸರಿಯಾದ ಶೌಚಾಲಯ ಇಲ್ಲದ ಕಾರಣ ಶಾಲೆಯಲ್ಲಿ ಆಹಾರದ ಕೊರತೆ ಇರುವುದು. ಅದರಲ್ಲಂತೂ ಅಡುಗೆನೂ ಸರಿಗೆ ಮಾಡ್ತಾ ಇಲ್ಲ. ಅವರನ್ನು ಚೇಂಜ್ ಮಾಡಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಹೆಣ್ಣು ಮಕ್ಕಳಿಗೆ ಸರಿಯಾದ ಶೌಚಾಲಯ ಇಲ್ಲ, ಆದ ಕಾರಣ ಅವರು ಹೊರಗಡೆ ಹೋಗಿ ಸೀದಾ ಪಾಸ್ ಮಾಡಬೇಕಾಗತ್ತೆ. ಹಾಗೂ ಶಿಕ್ಷಕರಿಗೂ ಇಲ್ಲ. ಇಲ್ಲಿ ನಾವು ಇಲ್ಲಿ ಹಳೆ ವಿದ್ಯಾರ್ಥಿ ಆಗಿದ್ದಾಗಿಂದಲೂ ಹಂಗೆ ಇದೆ, ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಗೋಸ್ಬಾಳ ಶಾಲೆ. ಶಾಲೆಗೆ ಟೀಚರ್ ಸರ್, ನಮ್ಮ ಹೆಸರು ಸೋಮಿಂಗ್ ಅಂತೇಳಿ, ಗೋಸ್ಬಾಳ ಶಾಲೆಯ ಟೀಮ್ಸ್ ಅಧ್ಯಕ್ಷ ನಾವು. ಇಲ್ಲಿ ಮಕ್ಕಳಿಗೆ ಶೌಚಾಲಯ ನಿರ್ಮಾಣಕ್ಕಾಗಿ ಗ್ರಾಮ ಪಂಚಾಯತ್ ದೂರಪಡಿಸಿದ ಮನವಿಯನ್ನು ಸಲ್ಲಿಸಿದ್ರೂ ಕೂಡ ಜಾಗದ ಅಭಾವತೆ ಇರುವುದರಿಂದ ಇದ್ದ ಬಿಲ್ಡಿಂಗ್ಗಳನ್ನು ಡೆಮಾಲಿಷನ್ ಮಾಡಿಕೊಂಡು ಶೌಚಾಲಯ ನಿರ್ಮಾಣಕ್ಕಾಗಿ DO ಆಗಿರ್ತಕ್ಕಂಥ ಗುರುರಾಪ್ ಸರ್ ಅವರಿಗೆ ಮನವಿ ಕೂಡ ಕೊಟ್ಟಿದ್ದೀವಿ. ಅದಕ್ಕೆ ಮುಂದಿನ ದಿನಗಳಾಗ PRD ಮಾಹಿತಿ ಕಳಿಸಿ ಡೆಮಾಲಿಷನ್ ಮಾಡ್ತಾರೆ. ಇಷ್ಟೆಲ್ಲ ಮಾಹಿತಿ ದೊರಕಿದಾವೆ. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.